ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇಗ್ನೋದಲ್ಲಿ ಪದವಿ ಕೋರ್ಸ್ ಹಾಗೂ ಇತರ ಸರ್ಟಿಫಿಕೇಟ್ ಕೋರ್ಸ್ ಕಲಿಯಲು ಇರುವ ಅವಕಾಶಗಳು ಈ ಕುರಿತು ಇಗ್ನೋದ ಸೀನಿಯರ್ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಸ್ ರಾಧಾ ಅವರೊಂದಿಗೆ ಸಂವಾದ. ಕೇಳುಗರೆ, ನಮ್ಮಲ್ಲಿ ಬಹಳಷ್ಟು ಜನರು SSLC ಮತ್ತು PUC ಮುಗಿದ ನಂತರದಲ್ಲಿ ಮುಂದಿನ ವಿದ್ಯಾಭ್ಯಾಸದಿಂದ ವಂಚಿತರಾಗೋದನ್ನು ನೋಡ್ತಾನೆ ಇರ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದು ಓದೋದಕ್ಕೆ ಸಾಧ್ಯ ಆಗದೇ ಇರುವಂಥ ಹಲವಾರು ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೀವಿ. ಈಗ PUC ಮುಗಿದ ನಂತರದಲ್ಲಿ ನನಗೆ ಮನೆಯಲ್ಲಿಯೇ ಕುಳಿತು ಡಿಸ್ಟೆನ್ಸ್ ಎಜುಕೇಷನ್ ಮುಖಾಂತರ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಅವಕಾಶ ಅನ್ನೋದನ್ನು ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇಗ್ನೋದ ಮುಖಾಂತರ ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಒಂದು ಶಿಕ್ಷಣವನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಮಾಹಿತಿನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಸೀನಿಯರ್ ರೀಜನಲ್ ಡೈರೆಕ್ಟರ್ ಇಗ್ನೋ ಸೌತ್ ಕರ್ನಾಟಕದ Dr.S.Radha ಅವರು. ರಾಧಾ ಅವರೇ, ನಮಸ್ಕಾರ, ಹಾಗೂ ಸ್ವಾಗತ. ನಮಸ್ಕಾರ. ಈಗ ಇಗ್ನೋ ಇದು ಬಹಳಷ್ಟು ಜನರು ಕೇಳಿರುವಂಥದ್ದು. ಇಗ್ನೋ ಅಂತಂದ್ರೆ ಏನು? ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಆರಂಭ ಆದಂತಹದ್ದು ಯಾವಾಗ ಅಂತ ಏನಾದ್ರು ಹೇಳೋದಕ್ಕೆ ಸಾಧ್ಯ ಇದೆಯಾ? ಹೌದು ಸರ್, ಇದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಕ್ಟ್ ಆಫ್ ಪಾರ್ಲಿಮೆಂಟ್ ನಿಂದ 1985 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಈ ಯೂನಿವರ್ಸಿಟಿ ವರ್ಕಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಈಗ ಪ್ರೆಸೆಂಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಇದು ವಿಶೇಷ ಏನಂದ್ರೆ, ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇಗ್ನೂದಲ್ಲಿ ನ್ಯಾಕ್ ಅಕ್ರಿಡೇಷನ್ A++ ಆಗಿದೆ. ಇದು ಒಂದೇ ಓಪನ್ ಯೂನಿವರ್ಸಿಟಿ ಇಗ್ನೂದ ಇಂಡಿಯಾದಲ್ಲಿ ನ್ಯಾಕ್ ಅಕ್ರಿಡೇಷನ್ ಆಗಿರು. ಇಂಡಿಯಾದಲ್ಲಿ ಒಂದೇ ಒಂದು ಮುಕ್ತ ವಿಶ್ವವಿದ್ಯಾನಿಲಯ ನ್ಯಾಕ್ ಅಕ್ರಿಡೇಷನ್, ಅದು AAA ಹೌದು ಪಡ್ಕೊಂಡಿರುವಂತಹದ್ದು ಅಂತ ಹೇಳ್ತಿದ್ದೀರಿ. ಹಾಗಿದ್ರೆ ಈಗ ಇಗ್ನೋದಲ್ಲಿ ತಾವು ಎಷ್ಟು ವಯಸ್ಸು ಅಂತ ಯಾವ ಒಂದು ಪದವಿ ಮುಗಿಸಿದ ನಂತರದಲ್ಲಿ ಅಡ್ಮಿಷನ್ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ? ಸರ್, ಈಗ ಇಗ್ನೋ ಅದು ಓಪನ್ ಯೂನಿವರ್ಸಿಟಿ ಅಂತ ಹೇಳಿದ್ದೀನಿ, ಹಾಗಾಗಿ 18 ವರ್ಷ ಆಗಿರೋರು ಯಾರಾದರೂ ಇದರಲ್ಲಿ ಅಡ್ಮಿಷನ್ ತಗೋ, 18 ವರ್ಷ ಆಗಿರೋಂಥವರು ಯಾರು ಅಡ್ಮಿಷನ್ ತಗೋಬಹುದು ಅಂತ ಏನೋ ಹೇಳ್ಬಿಟ್ರಿ. ಹೌದು. ಆದ್ರೆ ಇಲ್ಲಿ ಒಂದು 18 ವರ್ಷದವರೆಗೆ ನಾನು ಏನು ಕಲಿತೇ ಇಲ್ಲಪ್ಪ, ನಾನೇನು ಓದೇ ಇಲ್ಲ, SSLC ಮಾಡಿಲ್ಲ, PUC ಮಾಡಿಲ್ಲ, ಹಾಗಿದ್ರೆ ನಿಮ್ಮಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತಾ? ಇಲ್ಲ ಸರ್, ಅದನ್ನು ಹೇಳ್ತೀನಿ. ಈಗ ಇದನ್ನ ನಾವು ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಇದು ವಿಶ್ವವಿದ್ಯಾಲಯ. ಹಾಗಾಗಿ ಇಲ್ಲಿ ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, MPhil, PhD ತಕ್ಕ ಇರುತ್ತೆ. ಸೊ ನಮ್ಮ ಗೌರ್ಮೆಂಟಲ್ಲಿ ಇನ್ನೊಂದು ಸಂಸ್ಥೆ ಇದೆ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್. ಅಲ್ಲಿ 10th standard +2 PUC ಓದ್ಕೊಂಡು ಅವರು ಇಲ್ಲಿ ಡಿಗ್ರಿನಿಂದ ಬರಬೇಕು. ನಿಮ್ಮಲ್ಲಿ 18 ವರ್ಷ ಆಗಿರಬೇಕು, PUC ಮುಗಿದಿರಬೇಕು. ಹೌದು, ಅದು ಡಿಗ್ರಿ ಮಾಡೋಕ್ಕೆ, ಡಿಗ್ರಿ ಮಾಡೋದಕ್ಕೆ. ಈಗ ಬಟ್ ಕೆಲವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ ನಮ್ಮಲ್ಲಿ, ಅವ್ರು ಏನು ಓದಿಲ್ಲ ಅಂತವ್ರು ಅದರಲ್ಲಿ ಮಾಡ್ಕೋಬಹುದು. ಅವಕಾಶ ಇದೆ ಸರ್. ಈಗ ಡಿಪ್ಲೊಮಾ ಪ್ರೋಗ್ರಾಮ್ ಇದೆ, ಆರ್ಗಾನಿಕ್ ಫಾರ್ಮಿಂಗ್ ಅಂತ ಇದೆ, ಬೀ ಕೀಪಿಂಗ್ ಅಂತ ಇದೆ, ಇಂಥವೆಲ್ಲ ಮಾಡ್ಕೊಂಡವರು ಅಗ್ರಿಕಲ್ಚರಲ್ ಮೇಲೆ ಅವರು ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಡಿಪ್ಲೊಮಾ ಇನ್ ಹಾರ್ಟಿಕಲ್ಚರ್ ಅಂತ ಇದೆ. ಸೊ ಕೆಲವೆಲ್ಲ ಪ್ರೋಗ್ರಾಮ್ಗೆ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಹಾಗೆ ಡಿಪ್ಲೊಮಾ ಕೋರ್ಸ್ಗೆ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಅವಕಾಶ ಇದೆ. ಹಾಗೇನೆ ಪದವಿ ಪಡ್ಕೊಳ್ಳೋದಕ್ಕೆ ಪದವಿಗೆ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಯಾಕಂದ್ರೆ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಚುಲರ್ ಡಿಗ್ರಿ ಅಂದ್ರೆ ಅವರು 10+2 ಆಗಿರಬೇಕು. ಹೌದು. ಆಮೇಲೆ ಮಾಸ್ಟರ್ ಡಿಗ್ರಿ ಓದಬೇಕಂದ್ರೆ 10+2+3. ಈಗ 10+2 ಅಂತ ಅಂದ್ಬಿಟ್ರೆ ಈಗ 10th class ಮುಗಿದಿರುತ್ತಪ್ಪ. ಹೌದು. 10th class ಮುಗಿದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ PU ಅಡ್ಮಿಷನ್ ಮಾಡ್ಕೊಳ್ದೇನೆ ಡಿಪ್ಲೊಮಾಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಹೌದು. ಡಿಪ್ಲೊಮಾ ಮುಗಿದ ನಂತರ ನಾನು ಪದವಿ ಮಾಡ್ತೀನಿ ಅಂತ ಬರ್ತಾರೆ. ಅಂತವ್ರಿಗೆ ಅವಕಾಶ ಇದೆಯಾ? ಅವಕಾಶ ಇದೆ ರೀ. ಈಗ 2 ವರ್ಷ ಅದು PUC, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ 2 ವರ್ಷ 10+2, ಅಥವಾ 2 ವರ್ಷ ಡಿಪ್ಲೊಮಾ, 3 ವರ್ಷ ಡಿಪ್ಲೊಮಾ ಮಾಡಿರೋರೆಲ್ಲ ಇಗ್ನೋದಲ್ಲಿ ಬ್ಯಾಚುಲರ್ ಡಿಗ್ರಿ ಅಡ್ಮಿಷನ್ ತಗೋಳೋಕ್ಕೆ ಅವ್ರಿಗೆ ಅರ್ಹತೆ ಇದೆ. ಅಂದ್ರೆ ಡಿಪ್ಲೊಮಾ ಮಾಡಿದವರು ನಿಮ್ಮ ಬ್ಯಾಚುಲರ್ ಡಿಗ್ರಿಯನ್ನು ಪಡ್ಕೊಳ್ಳೋದಕ್ಕೆ ಇಗ್ನೋದಲ್ಲಿ ಎನ್ರೋಲ್ ಮಾಡಬಹುದು. ಹೌದು. ಅದೇ ತರದಲ್ಲಿ PU ಮುಗಿದವರು ಕೂಡ ಮಾಡಬಹುದು, ಇಲ್ಲ +2 ಮಾಡಿದಂಥವ್ರನ್ನು ಕೂಡ ಮಾಡಬಹುದು. ಈ ಎಲ್ಲವರಿಗೂ ಕೂಡ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಿದ್ದೀವಿ. ಹೆಸರೇ ಹೇಳೋ ಆಗ್ಲೇನೆ ಇದು ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಅಂದ್ರೆ ಓಪನ್ ಯೂನಿವರ್ಸಿಟಿ, ಕಾಲೇಜಿಗೆ ಬಂದು ಓದಬೇಕು ಅಂತ ಇಲ್ಲ. ಈಗ ಅಡ್ಮಿಷನ್ ಅನ್ನು ಪದವಿಗೆ ತಗೋಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು? ಸರ್, ಈಗ ಪ್ರೆಸೆಂಟ್ಲಿ ಇಗ್ನೂ ವೆಬ್ಸೈಟ್ ಇದೆ, www.IGNOU.AC.IN ಅಂತ. www.IGNOU.AC.IN. ಸೊ ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಮಾಡುವಾಗ ನಾನು ಇನ್ನೊಂದು ಸಮಾಚಾರನೇ ಹೇಳ್ತೀನಿ. ಈಗ ಸ್ಟೂಡೆಂಟ್ಸು
ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ ಆಗಿರೋದ್ರಿಂದ ಅವ್ರಿಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಒ ಬಿ ಸಿ ಅವ್ರಿಗೆಲ್ಲಾನು ಅವ್ರಿಗೆ ಸ್ಕಾಲರ್ಶಿಪ್ ಫೆಸಿಲಿಟಿನೂ ಇದೆ. ಅಂದ್ರೆ ನಾವು ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಹೇಗೆ ಸ್ಕಾಲರ್ಶಿಪ್ ತಗೋತೀವೋ, ಯಾಕಂದ್ರೆ ಇದು ಇಗ್ನೂ ಡಿಗ್ರೀಸ್ ಎಲ್ಲ, ಡಿಪ್ಲೊಮೋಸ್ ಡಿಗ್ರೀಸ್ ಎಲ್ಲ ಗೌರ್ಮೆಂಟ್ ರಿಕಗ್ನೈಸ್ಡ್, ಯು ಜಿ ಸಿ, ಎ ಐ ಸಿ ಟಿ ಇವರೆಲ್ಲರ ಕಡೆಯಿಂದ ರಿಕಗ್ನೈಸ್ ಆಗಿದ್ದಾವೆ. ಇದು ಈಕ್ವಲೆಂಟ್ ಟು ಅದರ್ ಡಿಗ್ರೀಸ್. ಹಾಗಾಗಿ ಅವ್ರಿಗೆ ರಿಸರ್ವೇಶನ್ ಇದೆ. ಈಗ ನಮ್ದು ಬಿ ಎಡ್ ಇದೆ, ಬಿ ಎಸ್ ಸಿ ನರ್ಸಿಂಗ್ ಇದೆ, ಎಂಟ್ರೆನ್ಸ್ ಮುಖಾಂತರನೇ ಅಡ್ಮಿಷನ್ ನಡೀತದೆ. ಹಾಗಾಗಿ ರಿಸರ್ವೇಷನ್ ಅಪ್ಲಿಕಬಿಲಿಟಿ ಇದೆ, ಅವ್ರಿಗೆ ಸ್ಕಾಲರ್ಶಿಪ್ ಇದೆ. ಆಮೇಲೆ ಇನ್ನೊಂದು, ಈ ಸೆಷನಲ್ಲಿ ಪ್ರತ್ಯೇಕವಾಗಿ ಈಗ ಸಬ್ ಪ್ಲಾನ್ ಅಂತ ಇದೆ. ಸಬ್ ಪ್ಲಾನಲ್ಲಿ ಒಂದು 55 ಪ್ರೋಗ್ರಾಮ್, 55 ಪ್ರೋಗ್ರಾಮ್ಗೆ ಕಂಪ್ಲೀಟ್ ಉಚಿತ ಶಿಕ್ಷಣ ಇದೆ. ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವ್ರಿಗಂಟು ಸ್ಪೆಷಲ್ ಆಗಿ ಇಷ್ಟು ಪ್ರೋಗ್ರಾಮು, ಮೂರು ಬ್ಯಾಚ ಡಿಗ್ರಿ ಇದ್ದಾವೆ, ಬಿ ಎ, ಬಿ ಸಿ ಎ, ಬಿ ಎಸ್ ಸಿ, ಆಮೇಲೆ ಪಿ ಜಿ ಡಿಪ್ಲೊಮೋಸ್ ಇದ್ದಾವೆ, ಡಿಪ್ಲೊಮೋಸ್ ಇದ್ದಾವೆ. ಸೊ ಈ ಪ್ರೋಗ್ರಾಮಲ್ಲಿ ಜಾಯಿನ್ ಆಗಿರೋ ಕಂಪ್ಲೀಟ್ ಫೀನೇ ಎಕ್ಸೆಂಪ್ಟ್ ಮಾಡಿದ್ದಾರೆ ಇಗ್ನೂದಲ್ಲಿ. ಇದು ಕೆಲವೊಂದು ಪದವಿಗಳಿಗೆ, ಸುಮಾರು 50 ಪದವಿಗಳಿಗೆ ಈ ತರಹದ ಒಂದು ಫೀ ಎಕ್ಸೆಂಪ್ಷನ್ ಇರೋದು ಇದೆ ಅಂತ ಅಂದ್ಬಿಟ್ರೆ, ಇನ್ನು ಫೀ ಇರುವಂತಹದ್ದನ್ನೇ ತಗೋಬೇಕು ಅಂತಂದ್ರೆ ಅದು ಯಾವ್ಯಾವ? ಈಗ ಮಿಕ್ಕಿದ ಪ್ರೋಗ್ರಾಮ್ ಇಗ್ನೂದಲ್ಲಿ 287 ಪ್ರೋಗ್ರಾಮ್ಗಳಿದಾವೆ. 287 ಪ್ರೋಗ್ರಾಮ್ಗಳನ್ನ ಇಷ್ಟು ಪ್ರೋಗ್ರಾಮ್ ಅಲ್ಲಿ ಮಿಕ್ಕಿದ ಈ ಪ್ರೋಗ್ರಾಮ್ 55ಗೆ ಸ್ಪೆಷಲ್ ಕನ್ಸೆಷನ್. ಮಿಕ್ಕಿದ ಪ್ರೋಗ್ರಾಮ್ ಅಲ್ಲಿ ಎಸ್ ಸಿ, ಎಸ್ ಟಿ, ಓ ಬಿ ಸಿ, ಫಿಜಿಕಲ್ ಕ್ಯಾಂಡಿಡೇಟ್ಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ. ಸೊ ಈಗ ನಾವು ಯಾವ ರಿಸರ್ವೇಷನ್ ಇಲ್ಲ, ನಮಗೆ ಏನು ಫೆಸಿಲಿಟಿ ಅಂದರೆ ಈಗ ಜನರಲ್ ಮೆರಿಟ್ ಸ್ಕಾಲರ್ಶಿಪ್ ಅನ್ನೋ ಒಂದಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪೋರ್ಟಲ್ಗೆ ಹೋದರೆ ಅಲ್ಲಿ ಅವರು ಮೆರಿಟ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಅದ್ರಿಗೆ ಸ್ಕಾಲರ್ಶಿಪ್ಸ್ .gov.in ಅಂತ ಇದೆ. ಸೊ ಇದನ್ನು ಬಿಟ್ಟು ಎಜುಕೇಷನ್ ಲೋನ್ ಫೆಸಿಲಿಟಿನೂ ಇದೆ. ಇಗ್ನೂದಲ್ಲಿ ಏನು ಪ್ರೋಗ್ರಾಮ್ ತೊಗೊಂಡ್ರೇನು ಅವರು ಎಜುಕೇಷನ್ ಲೋನ್ಗೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಇದೆ. ಹೋದರೆ ಅಲ್ಲಿ ಅಲ್ಲಿ ಒಂದು 40 ಬ್ಯಾಂಕ್ಸು ಎಜುಕೇಷನ್ ಲೋನ್ ಫೆಸಿಲಿಟಿ ಯಾವುದೇ ಯೂನಿವರ್ಸಿಟಿಯಲ್ಲಿ ಇರತಕ್ಕಂತಹ ಫೆಸಿಲಿಟಿ ಇಗ್ನೋ ಯೂನಿವರ್ಸಿಟಿಯಲ್ಲಿಯೂ ಪಡ್ಕೋಬಹುದು. ಅದು ಅವರು ಕಾಲೇಜಿಗೆ ಬರದೆ ಮನೆಯಲ್ಲೇ ಕುಳಿತು ಓದ್ತೀನಿ ಅಂತಂದ್ರೆ ಈ ಅವಕಾಶವನ್ನ ಕೊಡ್ತಾ ಇದ್ದೀರಿ ರಾಧವ್ರೆ. ಹೌದು, ಈಗ ತಗೊಂಡ್ಮೇಲೆ ಹೇಗೆ ಮಾಡಬೇಕು ಅಂತಾನೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಮ್ದು ಸ್ಟಡಿ ಸೆಂಟರ್ಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಬಿ ಎಸ್ ಕಾಲೇಜು, ಬ್ಯಾಂಕ್ಸ್ ಆಫ್ ಟೆಕ್ನಾಲಜಿ, ಗೌರ್ಮೆಂಟ್ ಸೈನ್ಸ್ ಕಾಲೇಜ್, ಈಗ ನುಪತುಂಗ ಯೂನಿವರ್ಸಿಟಿ ಆಗಿದೆ, ಸಿ ಎಂ ಆರ್ ಇನ್ಸ್ಟಿಟ್ಯೂಟು, ಸಂಭ್ರಮ್ ಕಾಲೇಜ್, ಇವೆಲ್ಲ ನಮ್ಮ ಸ್ಟಡಿ ಸೆಂಟರ್ಸ್. ಸೊ ಸ್ಟಡಿ ಸೆಂಟರ್ಸಲ್ಲಿ ವೀಕೆಂಡಲ್ಲೇ ಕ್ಲಾಸ್ ಇರುತ್ತೆ, ಯಾಕೆಂದರೆ ಅವು ರೆಗ್ಯುಲರ್ ಕಾಲೇಜಸ್. ಈಗ ಇಗ್ನೂ ಸ್ಟಡಿ ಸೆಂಟರ್ ಅಂದ್ರೇ ರೆಗ್ಯುಲರ್ ಆಗಿ ರಿಕಗ್ನೈಸ್ ಆಗಿರೋ ಕಾಲೇಜಲ್ಲಿ ಮಾತ್ರ ಮಾಡ್ತೀವಿ. ಸೊ ವೀಕೆಂಡಲ್ಲಿ ಶನಿವಾರ ಭಾನುವಾರ ಮಾತ್ರ ಕ್ಲಾಸಸ್ ಇರುತ್ತೆ. ಈಗ 2020 ಏನಾಗಿದೆ, ಡ್ಯುಯಲ್ ಮೋಡ್ ಆಗಿದೆ, ಬ್ಲೆಂಡೆಡ್ ಮೋಡ್ ಅಂತಾರೆ. ಅಂದರೆ ಈಗ ಥಿಯರಿ ಸಬ್ಜೆಕ್ಟ್ ಎಲ್ಲ ಆನ್ಲೈನಲ್ಲೇ ಮಾಡ್ತೀವಿ. ಅಂದರೆ ಇವರು ಹುಡುಗರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಅವರು ನಮ್ಮ ಲೆಸನ್ಸ್ ಕೇಳ್ಕೋಬಹುದು. ಗೂಗಲ್ ಮೀಟಿಂಗು, ಜೂಮ್ ಮೀಟಿಂಗು ಇದ್ರ ಮುಖಾಂತರ ಮಾಡ್ತೀವಿ. ಹೌದು ಹೌದು. ಆಮೇಲೆ ಕೆಲವರೆಲ್ಲ ಆ ಟೈಮಲ್ಲಿ ಏನಾದರೂ ಅವ್ರ ವರ್ಕ್ ಇದೆ ಅಂದರೆ ನಾವೀಗ ಈ ಆನ್ಲೈನ್ ಕ್ಲಾಸಸ್ನ ರೆಕಾರ್ಡಿಂಗ್ ಮಾಡಿ ನಾವು ಯೂಟ್ಯೂಬಲ್ಲಿನೇ ಇಡ್ತಾ ಇದ್ದೀವಿ. ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ ಇಗ್ನೂಗೆ. ಸೊ ಅವ್ರಿಗೆ ಟೈಮ್ ಇಲ್ಲ ಅನ್ನೋರು ಅದರಲ್ಲಿ ನೋಡ್ಕೋಬಹುದು. ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ತರದಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ತರಹದ್ದೇ ಆನ್ಲೈನ್ ಅಲ್ಲಿ ಟೀಚಿಂಗ್ ಸಿಗುತ್ತೆ. ಎರಡೂ ಇದಾವೆ. ಕ್ಲಾಸ್ ರೂಮ್ ಅಲ್ಲಿ ನಡೆದಿಗೆ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ನರ್ಸಿಂಗ್ ಇದೆ, ಅದಕ್ಕೆ ಪ್ರಾಕ್ಟಿಕಲೇ ಬೇಕು. ಬಿ ಎಡ್ ಇದೆ, ಆಮೇಲೆ ಸೈಕಾಲಜಿ ಬಿ ಎಸ್ ಸೈಕಾಲಜಿ ಇದೆ, ಎಮ್ ಎಸ್ ಸೈಕಾಲಜಿ ಇದೆ, ಆಂಥ್ರೋಪಾಲಜಿದಲ್ಲಿ ಬಿ ಎಚ್ ಇ ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಇದೆ. ಸೊ ಈ ಸ್ಟೂಡೆಂಟ್ಸ್ಗೆಲ್ಲನೂ ನಾವು ಆಫ್ಲೈನಲ್ಲಿ ಈ ವರ್ಷ ಶುರು ಮಾಡಿದ್ವಿ. ಎರಡು ವರ್ಷ ಕೋವಿಡ್ನಿಂದ ನಾವು ಆನ್ಲೈನೇ ಮಾಡಿದ್ವಿ, ಈಗ ಅದು ಆಫ್ಲೈನು ನಡೀತಿದೆ. ಈ ಸ್ಟಡಿ ಸೆಂಟರ್ಸ್ NM ಕ್ಯಾರಿ ಕಾಲೇಜ್, ಅಲ್ಲಿ ನಮ್ಮ ಸೈಕಾಲಜಿ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾವೆ. ಸೊ ಕಾಲೇಜಲ್ಲಿ ವೀಕೆಂಡಲ್ಲಿ ಅರೇಂಜ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಅಲ್ಲಿ ಹೋಗಬೇಕಾಗತ್ತೆ. ಈಗ ಇದು ಬರೀ ಕ್ಲಾಸಸ್ ಬಗ್ಗೆ ಮಾತಾಡಿದ್ದೀನಿ, ಬಟ್ ಈಗ ಅವರು ಪ್ರಿಪರೇಷನ್ ಮಾಡ್ಕೊಳಕ್ಕೆ ಈಗ ನಮ್ಮಿರೋ ಸ್ಟೂಡೆಂಟ್ಸಲ್ಲಿ 50% ನಮ್ಮ ಥರ ವರ್ಕ್ ಮಾಡೋವರೇ ಇದ್ದಾರೆ, 50% ಸ್ಟೂಡೆಂಟ್ಸ್ ಇರ್ತಾರೆ. ಈಗ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಇರಲ್ವಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಸಿಲೆಬಸ್ನೇ ನಮ್ಮ ಸ್ಕೂಲ್ಸ್ ಇದ್ದಾವೆ, 21 ಸ್ಕೂಲ್ಸ್ ಇಗ್ನೂ ನ್ಯೂ ಡೆಲ್ಲಿಯಲ್ಲಿದೆ. ಆ ಪ್ರೊಫೆಸರ್ಸು ಈ ಸಿಲೆಬಸ್ನೇ ಅವರು ಒಂದು ಕಾಂಪ್ರಹೆನ್ಸಿವ್ ನೋಟ್ಸ್ನೇ ರೆಡಿ ಮಾಡ್ತಾರೆ, ತಯಾರು ಮಾಡಿ ಇಗ್ನೂ ನ್ಯೂ ಡೆಲ್ಲಿ ಕ್ಯಾಂಪಸ್ಸಲ್ಲೇ ಅದನ್ನು ಪ್ರಿಂಟ್ ಮಾಡಿ ಸ್ಟೂಡೆಂಟ್ಸು ರಿಜಿಸ್ಟರ್ ಅಡ್ರೆಸ್ಗೆ ಅವರು ಪೋಸ್ಟಲ್ಲಿ ಕಳಿಸ್ತಾರೆ. ಸೊ
ಹಾಗಾಗಿ ಇದು ಒಂದು ನೋಟ್ಸ್, ಅವ್ರು ರೆಡಿಮೇಡ್ ನೋಟ್ಸ್, ಅದು ಗೈಡು ಅಲ್ಲ, ಟೆಕ್ಸ್ಟ್ ಬುಕ್ ಅಲ್ಲ. ಸೊ ಆ ನೋಟ್ಸ್ನ ಅವ್ರು ಓದಿಕೊಂಡು ಅವ್ರ ಅಸೈನ್ಮೆಂಟು ಪ್ರಿಪೇರ್ ಮಾಡ್ಕೋಬೋದು, ಎಕ್ಸಾಮಿನೇಷನ್ಗೂ ಪ್ರಿಪೇರ್ ಆಗ್ಬೋದು. ಇದು ಸ್ಟಡಿ ಮೆಟೀರಿಯಲ್ ಎರಡು ಥರ ಇದ್ದಾವೆ. ಒಂದು ಬಂದುಬಿಟ್ಟು ಪ್ರಿಂಟ್ ಮಾಡಿ ಸ್ಟೂಡೆಂಟ್ಸ್ಗೆ ಪೋಸ್ಟ್ ಮಾಡ್ತೀವಿ, ಎಲ್ಲ ಉಚಿತವಾಗಿ, ಫ್ರೀ ಆಫ್ ಕಾಸ್ಟ್. ಈಗ ಕೆಲವು ಸ್ಟೂಡೆಂಟ್ಸ್ ನಮಗೆ ಪ್ರಿಂಟಿಂಗ್ ಬುಕ್ ಓದಕ್ಕಾಗಲ್ಲ. ಸ್ಟಡಿ ಸೆಂಟರ್ ಬಗ್ಗೆ ಹೇಳಿದ್ರೆ, ಸ್ಟಡಿ ಮೆಟೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀವಿ. ಸ್ಟಡಿ ಮೆಟೀರಿಯಲ್ ಅಂತಂದ್ರೆ, ಈಗ ಒಬ್ಬ ಹುಡುಗ ಅಥವಾ ಹುಡುಗಿ ಎನ್ರೋಲ್ ಆಗ್ತಾರೆ, ಎನ್ರೋಲ್ ಆದಂತವರಿಗೆ ತಾವೇ ಒಂದು ಸ್ಟಡಿ ಮೆಟೀರಿಯಲ್ ಅನ್ನು ಕೂಡ ಕಳಿಸ್ಕೊಡ್ತೀವಿ. ಹೌದು, ಸ್ಟಡಿ ಮೆಟೀರಿಯಲ್ ಅಂತಂದ್ರೆ ಅದು ಮಂತ್ಲಿ ಕಳಿಸ್ತೀರೋ ಇಲ್ಲ ಇಯರ್ಲಿ? ಅದು ಒಂದೇ ಸಮ ಬರ್ತದೆ. ಈಗ ನೋಡಿ, ಒಂದು ಬಿ ಎ ಪ್ರೋಗ್ರಾಮ್ ಜಾಯಿನ್ ಆಗಿದ್ದೀನಿ, ಸೊ ಅವ್ರಿಗೆ ಫಸ್ಟ್ ಇಯರ್ ಬುಕ್ಸ್ ಎಲ್ಲ ಅಡ್ಮಿಷನ್ ಆದ ತಕ್ಷಣ ವಿತ್ ಇನ್ 1 month ಬಂದ್ಬಿಡುತ್ತೆ. ಈಗ ಕೆಲವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಡಿಜಿಟಲ್ ಲರ್ನಿಂಗ್ನ ನೀವು ಎನ್ಕರೇಜ್ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸ್ಗೆ ಅವರು ಆಲ್ರೆಡಿ, ನಮ್ಮ ಫೀಸ್ ತುಂಬ ಕಡಿಮೆ ಇದೆ, ಆ ಫೀಸ್ ಕಡಿಮೆ ಇದೆ ಅಂತಂದ್ಬಿಟ್ಟು ಎಷ್ಟಿದೆ ಅಂತ ಹೇಳ್ಬೋಣ. ಹೌದ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಇದೆ, ಇದು 3 ಇರುತ್ತೆ ಪ್ರೋಗ್ರಾಮ್. ಎಲ್ಲ ಪ್ರೋಗ್ರಾಮ್ಗೂ 3 ಮಿನಿಮಮ್ ಡ್ಯೂರೇಷನ್ ಇರುತ್ತೆ, ಮ್ಯಾಕ್ಸಿಮಮ್ ಡ್ಯೂರೇಷನ್ ಇರುತ್ತೆ. ಸೊ 3 ಬಿ ಕಾಮ್ನ ಅವರು 6 ಕಂಪ್ಲೀಟ್ ಮಾಡ್ಕೋಬೋದು. ಅದಕ್ಕೆ ಫೀಸ್ ಬಂದುಬಿಟ್ಟು 1 3,800 ಕೊಡಬೇಕಾಗತ್ತೆ. ಅಂದರೆ ಟೋಟಲ್ 3 ಸೇರಿ 11,400 ಫೀಸ್ ಕೊಡಬೇಕು. ಅದೇ ಥರ ಫಾರ್ ಎಕ್ಸಾಂಪಲ್ ಬಿ ಸಿ ಎ ತಗೊಳ್ಳಿ, ಬಿ ಸಿ ಎ ಪ್ರೋಗ್ರಾಮು ಅಷ್ಟೇ, 3-6 ಟೈಮ್ ಇರುತ್ತೆ. ಅದಕ್ಕೆ ಒಂದು ಇಯರಲ್ಲಿ 5,300 ಕಟ್ಟಬೇಕಾಗತ್ತೆ. ಈಗ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲೈನ್ ಇದೆ, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಇದೆ, ಅದನ್ನು ಅಷ್ಟೇ 3 ಮುಗಿಸ್ಬೋದು. ಈ ಥರ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಇದೆ, ಎಮ್ ಸಿ ಎ ಪ್ರೋಗ್ರಾಮ್, 2 ಪ್ರೋಗ್ರಾಮ್ಗೆ 4 ಟೈಮ್ ಇರುತ್ತೆ. ಅದಕ್ಕೆ 12,000 ಪರ್ ಸೆಮಿಸ್ಟರ್. ಈಗ ಆ್ಯಕ್ಚುಲಿ ಇದು ಸೆಮಿಸ್ಟರ್ ವೈಸ್ ಇರುತ್ತೆ, ಎಮ್ ಸಿ ಎ ಬಿ ಸಿ ಎಲ್ಲ. ಬಿ ಎ ಪ್ರೋಗ್ರಾಮು, ಬಿ ಎ ಸೈಕಾಲಜಿ ಇದೆಲ್ಲ ಇಯರ್ ವೈಸ್ ಇರುತ್ತೆ. ಸೊ ಇದು ಒಂದು ಸೆಮಿಸ್ಟರ್ಗೆ 12,000 ಕಟ್ಟಬೇಕಾಗತ್ತೆ. ಆಮೇಲೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ, ಎಂ ಬಿ ಎ ಪ್ರೋಗ್ರಾಮು ಅಷ್ಟೇ, 4 ಅದು 8 ಅವ್ರಿಗೆ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಇದಕ್ಕೆ ಪರ್ ಸೆಮಿಸ್ಟರ್ 15,500 ಇರುತ್ತೆ ಫೀಸು. ಈಗ ಆಲ್ ಓವರ್ ವರ್ಲ್ಡ್ ಇಷ್ಟು ಕಡಿಮೆ ಫೀಸಲ್ಲಿ ಎಂ ಬಿ ಎ ಬರೀ ಇಗ್ನೂದಲ್ಲೇ ನಿಮಗೆ ಲಭ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ. ಇಟ್ ಇಸ್ ಎ ವೆರಿ ಅಫೋರ್ಡೆಬಲ್ ಫೀಸ್ ಅಂತಲೂ ಹೇಳ್ಬೋದು. ಹೌದು, ನೀವು ಹಾಗಿದ್ರೆ ಆವಾಗ ಲೋನ್ ವಿಷಯ ಮಾತಾಡ್ತಾ ಇದ್ರಿ, ಇದರ ಅವಶ್ಯಕತೆ ಬರೋದಿಲ್ಲ ಅಂತ ಅನ್ಕೋತೀನಿ. ಇಲ್ಲ ರೀ, ಅದೂ ಇರುತ್ತೆ. ಯಾಕೆಂದರೆ ಇಗ್ನೂ ಸ್ಟೂಡೆಂಟ್ಸ್ ಯಾರಂದರೆ ಮಿಡಲ್ ಕ್ಲಾಸು, ಬಿಡೋ ಮಿಡಲ್ ಕ್ಲಾಸು. ಇಗ್ನೂ ಮೋಟೋನೇ ನಾವು ರೀಚ್ ಅನ್ರೀಚ್ಡ್, ರೂರಲ್ ಪೀಪಲು, ಬ್ಯಾಕ್ವರ್ಡ್ ಪೀಪಲು, ಹಳ್ಳಿ ಜನ ಇರ್ತಾರೆ, ಇಂಥವ್ರಿಗೋಸ್ಕರ ಇದು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿ. ಕೇಳ್ತೀನಿ, ಇಷ್ಟೆಲ್ಲ ಇದ್ದಾಗ ಸುಮಾರು ಒಂದು ಅಂದಾಜು ಎಷ್ಟು ಹುಡುಗರು ಒಂದ್ಸಾರಿ ಎನ್ರೋಲ್ ಆಗ್ತಾರೆ ತಮ್ಮಲ್ಲಿ? ಸರ್, ಈಗ ನಮ್ಮ ಇಂಡಿಯಾದಲ್ಲೇ 1 ನಮಗೆ ಒಂದು 30 lakhs ಮೇಲೆ ಇದ್ದಾರೆ ಸ್ಟೂಡೆಂಟ್. 30 lakhs ಹೆಚ್ಚು ವಿದ್ಯಾರ್ಥಿಗಳು 1 ಜಾಯ್ನ್ ಆಗ್ತಾರೆ ಇಗ್ನೋದಲ್ಲಿ, ಪ್ರತಿ ವರ್ಷ ಜಾಯ್ನ್ ಆಗ್ತಾರೆ. ನಮ್ಮ ಬೆಂಗಳೂರು ರೀಜನ್ ಸೆಂಟರ್ ಅಲ್ಲಿ ನಮಗೆ 17 ಸೌತ್ ಡಿಸ್ಟ್ರಿಕ್ಟ್ಸ್ ಇದಾವೆ. ತಾವು ಈಗ 17 ಡಿಸ್ಟ್ರಿಕ್ಟ್ ಅನ್ನ ಉಸ್ತುವಾರಿಯನ್ನು ವಹಿಸಿಕೊಂಡಿರೋದ್ರಿಂದ ಬೆಂಗಳೂರು ಅರ್ಬನ್, ರೂರಲ್, ರಾಮನಗರ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಕೊಡಗು, ಮಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಈ ಡಿಸ್ಟ್ರಿಕ್ಟ್ ಎಲ್ಲ ಸೇರಿ ನಮಗೆ 20,000 ತಕ್ಕ ಸ್ಟೂಡೆಂಟ್ಸ್ 1 ಜಾಯ್ನ್ ಆಗ್ತಾರೆ. ಎಲ್ಲ ನಿಮ್ಮ ಸುಮಾರು ಒಂದು 487 ಕೋರ್ಸ್ಗಳಿಗೆ ಸೇರಿ ಕೇವಲ ಪದವಿಗಷ್ಟೇ ಅಂದರೆ ಸರ್, ಈಗ ಇಷ್ಟು ಕೋರ್ಸ್ಗಳು ಈ ಡಿಸ್ಟ್ರಿಕ್ಟಲ್ಲಿ ನಮ್ದು ಏನಾಗಿದೆ, ಇವು ಕೆಲವು ಒಂದೊಂದು ಸ್ಟೇಟಲ್ಲಿ ಕೆಲವು ಪ್ರೋಗ್ರಾಮ್ಗೆ ಡಿಮ್ಯಾಂಡ್ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು 85 ಪ್ರೋಗ್ರಾಮ್ಸ್ ಅಲ್ಲಿ ಇಷ್ಟು 20,000 ಸ್ಟೂಡೆಂಟ್ಸ್. 85 ಪ್ರೋಗ್ರಾಮ್ಸ್ ಕರ್ನಾಟಕದಲ್ಲಿ ಲಭ್ಯ ಇದೆ. ಹೌದು, ಅವರು ಮತ್ತೆ ಬೇರೆ ಕೂಡ ಆನ್ಲೈನ್ ಅಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಆಮೇಲೆ ಡಿಜಿಟಲ್ ಮೆಟೀರಿಯಲ್ ಹೇಳಿದ್ರು ನೋಡ್ರಿ, ಈಗ ಈ ಫೀಸಸ್ ಅಲ್ಲಿನು ಈಗ ಸ್ಟೂಡೆಂಟ್ಸು ನಾವು ನಮಗೆ ಪ್ರಿಂಟೆಡ್ ಮೆಟೀರಿಯಲ್ ಬೇಡ, ನಾವು ಕಂಪ್ಯೂಟರ್ಲ್ಲಿ ಓದ್ಕೊಂಟಿವನ ಅವರಿಗೆ ಇನ್ನೂ 50% ಫೀಸ್ ಕನ್ಸೆಷನ್ ಕೊಡ್ತಾ ಇದ್ದಾರೆ. ಅದು ಸ್ಟಡಿ ಮೆಟೀರಿಯಲ್ಗೆ ಫೀಸೇ ಇಲ್ಲ ಸರ್. ಈಗ ಕೋರ್ಸ್ ಫೀಸ್ ಇರುತ್ತಲ್ಲ ಪ್ರೋಗ್ರಾಮ್, ಆ ಫೀಸನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇದು ಒಂಥರ ಎನ್ಕರೇಜ್ ಮಾಡಬೇಕು. ಹಾಗೇನೆ ಇಲ್ಲಿ ನೀವು ಇಷ್ಟೆಲ್ಲ ಕೋರ್ಸ್ ಅಡ್ಮಿಷನ್ ಅಡ್ಮಿಷನ್ ಅಂತ ಹೇಳ್ತಿದ್ದೀರಿ, ಯಾವಾಗ ಅಡ್ಮಿಷನ್ ತಗೋಬೇಕು ಅವರು? ಸರ್, ಈಗ ಅಡ್ಮಿಷನ್ ಹೇಗಿದ್ದಾರೆ, ಇಗ್ನೂದಲ್ಲಿ 2 ನಡೀತಿದೆ, ಜಾನ್ವರಿ ಸೆಷನ್ ಅಲ್ಲಿ 1, ಜುಲೈ ಸೆಷನ್ ಅಲ್ಲಿ 1. ಈಗ ಜುಲೈ ಸೆಷನ್ ಅಡ್ಮಿಷನ್ ಓಪನ್ ಆಗಿದೆ, ಈಗ September 9 ಕ್ಲೋಸ್ ಆಗಿದೆ. ಅಂದ್ರೆ ಈ ವಾರ ಎಂಡ್ ಅಲ್ಲಿ ಅಡ್ಮಿಷನ್ ಜುಲೈ ಸೆಷನ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ. ಈಗ ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸ್ಬೇಕಂತ ಆಲ್ ಇಂಡಿಯಾ ರೇಡಿಯೋ ಬಂದಿದೆ. ಹೌದು, ಕೇಳುಗರೆ, 9 ತಾರೀಕು
ನೀವು ಇಗ್ನೋ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಕೊನೆಯ ದಿನ. ಇನ್ನು ಕೇವಲ 4 ದಿನ ಇರುತ್ತೆ. ನಮ್ಮ ಇವತ್ತು ಮಂಗಳವಾರ ಪ್ರಸಾರ ಮಾಡ್ತಾ ಇದೀವಿ, ಶುಕ್ರವಾರ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಅದ್ರ ಒಳಗಡೆನೆ ಅಡ್ಮಿಷನ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಹೇಳ್ತಾನೆ. ನಮ್ಮ ವಿದ್ಯಾರ್ಥಿಗಳು ಈ ಒಂದು ಫೀಸ್ ಅನ್ನ ಕಟ್ಟಬೇಕು ಅಂತಂದ್ರೆ, ನೀವು ಹೇಳಿದ್ರೆ ಸ್ಟಡಿ ಸೆಂಟರ್ ಇದೆ ಅಂತಂದ್ರೆ ಥ್ರೂ ಸ್ಟಡಿ ಸೆಂಟರ್ನೇ ದಾಖಲಾತಿಯನ್ನು ಪಡ್ಕೋಬೇಕಾ ಇಲ್ಲ ಆನ್ಲೈನ್ ಅಷ್ಟೇ ಸೀಮಿತ? ಇಲ್ಲ ಸರ್, ಇದೆಲ್ಲ ಇಗ್ನು ಯೂನಿವರ್ಸಿಟಿ ಇರೋದೇ ದಿಲ್ಲಿದಲ್ಲಿ, ನ್ಯೂ ಡೆಲ್ಲಿದಲ್ಲಿ. ಸೊ ಆನ್ಲೈನಲ್ಲಿ ಇದೆಲ್ಲ ಡೈರೆಕ್ಟ್ ಹೆಡ್ ಕ್ವಾರ್ಟರ್ಗೆ ಹೋಗುತ್ತೆ ಡೇಟಾ. ಇದು ಸೆಂಟ್ರಲೈಸ್ಡ್ ಸಿಸ್ಟಮ್, ಪ್ರತಿ ಸ್ಟೇಟಲ್ಲಿ ರೀಜನ್ ಸೆಂಟರ್ ಇರುತ್ತೆ, ಸ್ಟಡಿ ಸೆಂಟರ್ ಪ್ರತಿ ಏರಿಯಾದಲ್ಲಿ ಇರುತ್ತೆ. ಸೊ ಡೆಲ್ಲಿನಿಂದನೇ ಅದು ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡಿ ಅವರು ಅಡ್ಮಿಷನ್ ಕನ್ಫರ್ಮ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸು ಅವ್ರಿಗೆ ಕ್ಲಾಸಸ್ ಬೇಕು, ಈಗ ಟೀಚಿಂಗ್ ಹೆಲ್ಪ್ ಬೇಕಾಗತ್ತೆ, ಅವ್ರಿಗೆ ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ಟಡಿ ಸೆಂಟರ್ಸ್ ಇರೋದು ಸರ್. ಸರಿ ಸರ್, ಇದೊಂದು 3-tier ಸಿಸ್ಟಮ್ ಅಂತಾರೆ. ಡೆಲ್ಲಿದಲ್ಲಿ ಹೆಡ್ ಕ್ವಾರ್ಟರ್ಸು, ರಿಜರ್ವ್ ಸೆಂಟರ್ 2nd tier, ಸ್ಟಡಿ ಸೆಂಟರ್ 3rd tier. ಈಗ ನಾನು ಅಡ್ಮಿಷನ್ ಅನ್ನು ತಗೋತೀನಿ ಅಂತಂದಾಗ ನಾನು ಏನೇನು ದಾಖಲೆಗಳನ್ನು ಇಟ್ಕೊಂಡು ಆನ್ಲೈನ್ ಎದುರುಗಡೆ ಕೂತ್ಕೋಬೇಕು? ನಾನು ಡಿಗ್ರಿ ಮಾಡ್ಬೇಕಂದ್ರೆ ಅವರು 10th standard ಪಿ ಯು ಸರ್ಟಿಫಿಕೇಟ್ ಬೇಕಾಗುತ್ತೆ. 10th ಇಲ್ಲ ಪಿ ಯು ಇಲ್ಲ ಡಿಪ್ಲೊಮಾ, ಹೌದು ಇಲ್ಲ 12th standard ಆ ಸರ್ಟಿಫಿಕೇಟ್ ಬೇಕಾಗತ್ತೆ. ಈಗ ಮಾಸ್ಟರ್ ಡಿಗ್ರಿಗೆ 10th PU or diploma or degree ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ಡಿಗ್ರಿ ಕೆಲವು ಪ್ರೋಗ್ರಾಮ್ಸ್ ಇರುತ್ತವೆ, ಅಂತ ಪ್ರೋಗ್ರಾಮ್ಗೆ ಇದು ಬರೀ 10th standard 2nd. ನೋಡಿ ಫಾರ್ ಎಕ್ಸಾಂಪಲ್ ಸರ್ಟಿಫಿಕೇಟ್ ಬಿ ಕೀಪಿಂಗ್, ಅವ್ರು 8th ಪಾಸ್ ಆದರೂ ಪರವಾಗಿಲ್ಲ, ಆಗಿಲ್ಲ ಪರವಾಗಿಲ್ಲ, ಅವ್ರ ಆಧಾರ್ ಕಾರ್ಡ್ ಏನಾದರೂ ಕೊಡಬೇಕಾಗತ್ತೆ. ಈಗ ಸರ್ಟಿಫಿಕೇಟ್ನ ಅರಬಿಕ್ ಲ್ಯಾಂಗ್ವೇಜ್ ಅಂತ ಇದೆ, ಅದಕ್ಕೂ ಅಷ್ಟೇ, ಅವ್ರು ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, 18 years ಆಗಿದ್ರೆ ಈ ಅರಬಿಕ್ ಲ್ಯಾಂಗ್ವೇಜನ್ನ ಅವ್ರು ಕಲಿಬಹುದು. ಈಗ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಇದೆ, ಅದಕ್ಕೂ ಅಷ್ಟೇ, 8th class ಈ ಸರ್ಟಿಫಿಕೇಟ್ ಎಲ್ಲ ಮಾಡ್ಬೋದು. ಸರ್ಟಿಫಿಕೇಟ್ ಸಿರಿಕಲ್ಚರ್ ಇದೆ, ಈ ಥರ ಕೆಲವಿಗೆಲ್ಲ ಕ್ವಾಲಿಫಿಕೇಷನ್ ಇಟ್ಟಿದ್ದೀವಿ. ಈ ಕ್ವಾಲಿಫಿಕೇಷನ್ ಆಮೇಲೆ ಯುಗ್ನೋದಲ್ಲಿ ನಮ್ಮ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಇದಾವೆ. ಈಗ ಭರತನಾಟ್ಯಮಲ್ಲಿ ಸರ್ಟಿಫಿಕೇಟ್ ಇದೆ, ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಇದೆ, ಕರ್ನಾಟಕ ಮ್ಯೂಸಿಕಲ್ಲಿ ಇದೆ, ಡ್ಯಾನ್ಸಸ್ಸು, ಪೇಂಟಿಂಗ್ ಎಲ್ಲ ಇದಾವೆ. ಅದಕ್ಕೆಲ್ಲ 10th certificate ಮಾತ್ರ ಇದ್ರೆ ಸಾಕಾಗತ್ತೆ. ನೀವು ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀರಿ? ಹೌದು, ಜ್ಯೋತಿಷ್ ಶಾಸ್ತ್ರನು ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ ಈ ವರ್ಷದಲ್ಲಿ. ಈಗ ಎಷ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸು ಇದಾವೆ ಸ್ಟೂಡೆಂಟ್ಸ್ಗೆ, ಅವ್ರು ಇದು ಮಾಡಿಕೊಂಡು ಅವರೇ ಒಂದು ಬಿಸ್ನೆಸ್ ಮಾಡ್ಕೋಬೋದು. ಈಗ MA ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಒಂದಿದೆ, ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಇಲ್ಲಿದೆ, ಅಗ್ರಿ ಬಿಸ್ನೆಸ್ ಮೇಲೂ ಮಾಡ್ಕೋಬೋದು, ಡೈರಿ ಟೆಕ್ನಾಲಜಿ ಮೇಲೂ ಪ್ರೋಗ್ರಾಮ್ ಇದೆ, ಹಾರ್ಟಿಕಲ್ಚರ್ ಮೇಲೆ ಇದೆ, ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್ ಅವನು ಟೈಪಿಸ್ಟ್ ಪೋಸ್ಟ್ಗೆ ಹೋಗ್ಬೋದು. ಈಗ ಆಡಿಯೋ ಪ್ರೋಗ್ರಾಮ್ ಪ್ರೊಡಕ್ಷನ್ ಈಗ ನಿಮ್ಮದ್ರಲ್ಲೆಲ್ಲ ರೇಡಿಯೋ ಸ್ಟೇಷನಲ್ಲಿ ಇದೆ, ಸ್ಮಾಲ್ ಮೀಡಿಯಂ ಸ್ಕೇಲ್ ಮೇಲೂ ಒಂದಿದೆ, ಡಿಜಿಟಲ್ ಮೀಡಿಯಾದಲ್ಲಿ ಇದೆ, ಎಲೆಕ್ಟ್ರಾನಿಕ್ ಸೇಫ್ಟಿ ಇದೆ, ಈಗ ಫುಡ್ ಸೇಫ್ಟಿ ಮೇಲೂ ಇದೆ. ಅದು ಮಾಡಿಕೊಂಡು ಅವರು ಫುಡ್ ಬಿಸ್ನೆಸ್ನು ಮಾಡ್ಕೋಬೋದು. ತುಂಬ ಫಾರಿನ್ ಲ್ಯಾಂಗ್ವೇಜಸ್ ಎಲ್ಲೇನು ಇದ್ದೀವಿ ಅದೆಲ್ಲ ಮಾಡಿಕೊಂಡು ದೇ ಕ್ಯಾನ್ ಬಿಕಮ್ ದ ಟ್ರೈನರ್ಸ್. ಹಾಗೇ ನೀವು ಒಂದಿಷ್ಟು ಕೌಶಲ್ಯ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡಿದಿರಲ್ಲ, ಇದೇನಿದು? ಹೌದು. ಸೊ ಈಗ ಇಗ್ನೂ ಆಮೇಲೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ದ ಒಂದು MOU ಆಗಿದೆ. ಅದು ಹೇಗಾಗಿದೆ ಅಂದರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಒಂದು ವೆಕೇಷನಲ್ ಎಜುಕೇಷನು ಹೈರ್ ಎಜುಕೇಷನು ಎರಡೂ ಸೇರಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಹಾಗಾಗಿ ಇಗ್ನೂದಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಆಮೇಲೆ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರ, ಜನಶಿಕ್ಷಣ ಸಂಸ್ಥಾನ್, ಇದರಲ್ಲೆಲ್ಲ ಇಗ್ನೂ ಎಕ್ಸ್ಟೆನ್ಷನ್ ಸೆಂಟರ್ಸ್ ಆಗಿದ್ದಾವೆ. ಆ ಟ್ರೈನಿಂಗ್ಸ್ ಎಲ್ಲನೂ ಇಗ್ನೂದಲ್ಲಿ ಅಡ್ಮಿಷನ್ ತೊಗೋಬೋದು. ಅವ್ರಿಗೂ ಎಲ್ಲ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇದ್ದಾವೆ, ಎಲ್ಲ ಸದುಪಾಯಗಳು ಅವ್ರಿಗೂ ಅಪ್ಲಿಕಬಿಲಿಟಿ ಆಗಿದೆ. ಜುಲೈ ಕೋರ್ಸಿನ ಎಂಡು ಈ ತಿಂಗಳ 9th ಆಗೋಗುತ್ತೆ, ಅದ್ರ ಒಳಗಡೆ ಅಡ್ಮಿಷನ್ ತಗೋಬೇಕು. ಹಾಗೆ ಈ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಲಾಸ್ಟ್ ಡೇಟ್ ಅಂತ ಎಲ್ಲದಕ್ಕೂ 9 ಎಲ್ಲದಕ್ಕೂ 9 ಇರುತ್ತೆ. ಯಾಕಂದ್ರೆ ಸರ್ಟಿಫಿಕೇಟ್ ಹೋಗೋಮಂದ್ರೆ 6 ಅವ್ರಿಗೆ ಎಕ್ಸಾಮ್ ಮತ್ತೆ ಕಂಡಕ್ಟ್ ಮಾಡ್ಬೇಕಾಗತ್ತೆ. ಈಗ ನೀವು ಎಕ್ಸಾಮ್ ಅಂತಂದ್ರೆ ಎಕ್ಸಾಮ್ ಹೇಗೆ ಕಂಡಕ್ಟ್ ಮಾಡ್ತೀರಿ? ಸರ್, ಈಗ ಇದೊಂದು ಸ್ಪೆಷಾಲಿಟಿ ಇದೆ ಯುಗ್ನದಲ್ಲಿ ಮಾತ್ರ. ಈಗ ಎಕ್ಸಾಮಿನೇಷನು ಎಲ್ಲ ಸ್ಟಡಿ ಸೆಂಟರ್ನಲ್ಲಿನೂ ಕಂಡಕ್ಟ್ ಆಗತ್ತೆ. ಬಟ್ ಸ್ಟೂಡೆಂಟ್ಸ್ಗೆ ಒಂದು ಅನುಕೂಲ ಏನಂದ್ರೆ, ಅವ್ರೀಗ ಈ ಇಲ್ಲಿ ಅಡ್ಮಿಷನ್ ತಗೊಂಡ್ರು ಅವ್ರು ಆಲ್ ಓವರ್ ಇಂಡಿಯಾ ಎಲ್ಲಾನು ಎಕ್ಸಾಮಿನೇಷನ್ ಪಡೆಯಬಹುದು. ಯಾವ ಸೆಂಟರ್ನಲ್ಲಿ ಎಕ್ಸಾಮ್ ಬರೀಬಹುದು? ಹೌದು, ಅವ್ರು ಎಕ್ಸಾಮ್ ಮಾತ್ರ ಫಿಸಿಕಲ್ ಆಗಿ ಬರಿಬೇಕಾಗುತ್ತಾ? ಹೌದು ಸರ್, ಎಕ್ಸಾಮಿನೇಷನ್ ಫಿಸಿಕಲಿ. ಯಾಕಂದ್ರೆ ಅವರು ಎಕ್ಸಾಮಿನೇಷನ್ ಸೆಂಟರ್ನ ಅಪ್ಲೈ ಮಾಡುವಾಗನೆ, ಈಗ ಅವರು ಡೆಲ್ಲಿದಲ್ಲಿದ್ದಾರೆ, ಡೆಲ್ಲಿದಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಲ್ಲ, ಅದರಿಂದ ಎಕ್ಸಾಮ್ ಸಿಸ್ಟಮ್ ಆಫ್ಲೈನ್ ಇದೆ. ಕೋವಿಡ್ ಟೈಮಲ್ಲಿ ಮಾತ್ರ ಆನ್ಲೈನ್ ಮಾಡಿದ್ರೆ ಈಗೆಲ್ಲ ಆಫ್ಲೈನ್. ಹೌದು, ನೀವು ಆರಂಭದಲ್ಲೇ ಈ ಸರ್ಟಿಫಿಕೇಟ್ ಅಥವಾ ಈ ಕೋರ್ಸ್ ಬಗ್ಗೆ ಮಾನ್ಯತೆ ಬಗ್ಗೆ ಮಾತನಾಡ್ಬಿಟ್ಟಿದ್ರಿ, AICT ಅಪ್ರೂವಲ್ ಇದೆ ಅಂತ ಬಹಳಷ್ಟು ಕೋರ್ಸ್ಗಳಿಗೆ ಅಂತ ಹೇಳಿದ್ರಿ, ಹಾಗೇನೆ ನಂಬರ್ 1 ಯೂನಿವರ್ಸಿಟಿ ಇನ್ ಇಂಡಿಯಾ ಅನ್ನೋದನ್ನು ಕೂಡ ಹೇಳಿಬಿಟ್ರಿ. ಹೌದು, ಹಾಗಿದ್ದಾಗ ಕನ್ವೊಕೇಷನ್ ಅಂದರೆ ಘಟಿಕೋತ್ಸವವನ್ನು ಯಾವ ರೀತಿ ಮಾಡ್ತೀವಿ? ಡೆಲ್ಲಿದಲ್ಲಿನೂ ನಡೀತದೆ ತುಂಬ ಗ್ರ್ಯಾಂಡಾಗಿ. ಯಾಕಂದರೆ ಈಗ್ನೂ ನಮ್ಮ ಇಂಡಿಯಾ ಪ್ರೆಸಿಡೆಂಟೇ ನಮ್ಮ ಚಾನ್ಸಲರ್, ಈ ದ್ರೌಪದಿ ಮುರ್ಮು ಅವರೇ ನಮ್ಮ ಚಾನ್ಸಲರ್, ಹಾಗಾಗಿ ಅವರೇ ಬರ್ತಾರೆ.
ಎಜುಕೇಷನ್ ಮಿನಿಸ್ಟರ್ ಬರ್ತಾರೆ. ಸೊ ಬಟ್ ಸ್ಟೂಡೆಂಟ್ಸ್ ಎಲ್ಲರೂ ಈಗ ಡೆಲ್ಲಿಗೆ ಹೋಗಕ್ಕೆ ಆಗಲ್ವಲ್ಲ, ಹಾಗಾಗಿ ರೀಜನ್ ಸೆಂಟರ್ಸಲ್ಲಿ ನಾವು ಮಾಡ್ತೀವಿ. ಬೆಂಗಳೂರಲ್ಲಿ ಈ ವರ್ಷ ನಾವು ಇಲ್ಲೇ ಮಾಡಿದ್ವಿ, ಭಾರತೀಯ ವಿದ್ಯಾಭವನ ಆಟೋರ್ ಮೇಲೆ ಮಾಡಿದ್ವಿ. ಸೊ ಪ್ರತಿ ವರ್ಷ ಈವನ್ ನೇಷನಲ್ ಲೆವೆಲಲ್ಲಿ ಒಂದು ಗೋಲ್ಡ್ ಮೆಡಲ್ ಕೊಡ್ತಾರೆ. ಈ ಕರ್ನಾಟಕದಿಂದ ಬಿ ಎಸ್ ಸಿ ನರ್ಸಿಂಗ್ ಅಲ್ಲಿನ ಬಿ ಎಡ್ ಅಲ್ಲಿ ಎರಡು ಗೋಲ್ಡ್ ಮೆಡಲ್ ನಮ್ಮ ಕರ್ನಾಟಕ ಹುಡುಗರಿಗೆ ಸಿಕ್ಕಿದೆ. ಈ ವರ್ಷ ನೀವು ಒಂದಿಷ್ಟು ಕಾಲೇಜ್ ಲೆಕ್ಚರರ್ಸ್ಗಳಿಗೂ ಕೂಡ ಟ್ರೈನಿಂಗ್ ಮಾಡ್ತಿದ್ದೀರಿ ಅಂತ ಕೇಳಿದ್ವಿ, ಇದೇನಿದು? ಹೌದು ಸರ್, ಹೀಗೆ ಇದು ಟ್ರೈನಿಂಗ್ ಕನೆಗೆ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದ್ರ ಇಗ್ನೂದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಒಂದು ಸೆಲ್ ಎಸ್ಟಾಬ್ಲಿಷ್ ಆಗಿದೆ. ಹಾಗಾಗಿ ಅವರೊಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದು ಒಂದು ಆಲ್ ಓವರ್ ಇಂಡಿಯಾ ಲೆವೆಲಲ್ಲೇ ನಡೀತಾ ಇದೆ ಸರ್. ಇದು ಈ ಪ್ರೋಗ್ರಾಮು ಯು ಜಿ ಸಿ ಅಪ್ರೂವ್ಡ್ ಪ್ರೋಗ್ರಾಮ್, ಹಾಗಾಗಿ ಇಟ್ ಈಸ್ ಈಕ್ವಲೆಂಟ್ ಟು ಯು ಜಿ ಸಿ ಹೆಚ್ ಆರ್ ಡಿ ಸಿ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ಗೆಲ್ಲ ಇದು ಈಕ್ವಲೆಂಟು. ಇದು 6 ನಡೀತದೆ. ಇದು ಕಂಪ್ಲೀಟ್ ಸ್ವಯಂ ಪೋರ್ಟಲಲ್ಲೇ ನಡೀತಾ ಇರುತ್ತೆ, ಅಂದರೆ ಒಂದು ಮಾಸಿವ್ ಆನ್ಲೈನ್ ಓಪನ್ ಕೋರ್ಸ್ ಮೂಕ್ ಅಂತ ಹೇಳ್ತಾರೆ. ಸೊ ಅದೇ ಪ್ಲಾಟ್ಫಾರ್ಮ್ ಮೇಲೆ ಮಾಡೋದ್ರಿಂದ ಇದು ಆನ್ಲೈನ್ ಪ್ರೋಗ್ರಾಮ್. ಮೂಕ್ ಕೋರ್ಸ್ ಇದು? ಹೌದು, ಮೂಕ್ ಕೋರ್ಸ್ ಇದು. ಸೊ ಟೀಚರ್ಸು ಆಲ್ ಓವರ್ ಇಂಡಿಯಾ ಹೈಯರ್ ಎಜುಕೇಷನ್ ಟೀಚರ್ಸು ಅವರು ಪರ್ಮನೆಂಟ್ ಆಗಲಿ ಟೆಂಪ್ರರಿ ಆಗಲಿ ಗೆಸ್ಟ್ ಲೆಕ್ಚರ್ ಆಗಲಿ ಎಲ್ಲರೂ ಎಲಿಜಿಬಲ್ ಇದಕ್ಕೆ ಅಡ್ಮಿಷನ್ ತೊಗೊಳಕ್ಕೆ. ಕಂಪ್ಲೀಟ್ ಫ್ರೀ, ಇದಕ್ಕೆ ಫೀಜೇ ಇಲ್ಲ. ಸೊ ಈಗ ಅವರ ಅಡ್ಮಿಷನ್ಗೆ ಇದು ಒಂದು ಲಿಂಕ್ ಇದೆ, IGNOU-NEP-PDP.samarth.ac.in ಅಂತ. ಈ ಪೋರ್ಟಲ್ ಹೋಗಿ IGNOU.NEP.PDP.samarth.ac.in ಇಲ್ಲಿ ಹೋಗಿ ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅವರ ಐ ಡಿ ಕಾರ್ಡ್ ಅಥವಾ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಒಂದು ರೆಕಮೆಂಡೇಷನ್ ಲೆಟರ್ ಕೊಡಬಹುದು ಇವರು ಅಡ್ಮಿಟ್ ಮಾಡಿ. ಸೊ ಅವರು ಆ ತರ ಅಪ್ಲೈ ಮಾಡಬೇಕಾಗತ್ತೆ. ಅಂದ್ರೆ ಇಷ್ಟು ದಿನಗಳ ಕಾಲ ತಮಗೆ ಟ್ರೈನಿಂಗ್ ಇಲ್ಲ ಅಂತ ಹೇಳ್ತಿದ್ರು, ಹಾಗಿದ್ರೆ ನೀವು ಈಗ ಅವರನ್ನ ಓರಿಯೆಂಟೇಷನ್ ಮಾಡೋದ್ರ ಮುಖಾಂತರ ಉಚಿತವಾಗಿಯೇ ಒಂದು ಟ್ರೈನಿಂಗ್ ವಿತ್ ಸರ್ಟಿಫಿಕೇಟ್. ಆಮೇಲೆ ಇನ್ನೊಂದು ಫೆಸಿಲಿಟಿ ಏನಂದ್ರೆ ಸ್ಟಡಿ ಲೀವೇ ಬೇಕಾಗಿಲ್ಲ. ಹೌದು, ಯಾಕಂದ್ರೆ ಇದು ಆನ್ಲೈನ್ ಕ್ಲಾಸಸ್ಸು, ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಅವರು ಫ್ರೀ ಟೈಮ್ ಅಲ್ಲಿ ಅವರು ಅದನ್ನ ನೋಡಿಕೊಂಡು ಸಾಯಂಕಾಲ ವೀಕೆಂಡ್ ಅಲ್ಲಿ ನೋಡ್ಕೋಬಹುದು. ಅದಕ್ಕೊಂದು ಎಕ್ಸಾಮಿನೇಷನ್ ಆನ್ಲೈನ್ ನಡೀತದೆ, ಆ ಎಕ್ಸಾಮಿನೇಷನ್ ಅವ್ರು ಪಾಸ್ ಆಗ್ಬೇಕು, ಒಂದು 50% ಮಾರ್ಕ್ಸ್ ಬರಬೇಕಾಗತ್ತೆ. ಆ ಬಂದಿಲ್ಲ ಅಂದರೆ ಅವ್ರಿಗೆ ಸರ್ಟಿಫಿಕೇಟ್ ಬರಲ್ಲ, ಹಾಗಾಗಿ ಅವ್ರು ಮತ್ತೆ ಇನ್ನೊಂದ್ಸಲ ಲಾಗಿನ್ ಆಗಿ ಮತ್ತೆ ಎಕ್ಸಾಮಿನೇಷನ್ ಪಡಿ. ಈ ಒಂದು ಅಡ್ಮಿಷನ್ ಅನ್ನ ತಗೊಂಡು 6 ಕಾಲ ನಡೆಯತಕ್ಕಂತ ವರ್ಕ್ಶಾಪ್ ನಲ್ಲಿ ಮ್ಯಾಕ್ಸಿಮಮ್ 9 ಇರುತ್ತೆ ಒಂದು ಬ್ಯಾಚ್ ಗೆ. ಇದು ಬ್ಯಾಚ್ ವೈಸ್ 6 ನಡೀತದೆ. ಎನಿ ಬ್ಯಾಚ್ ಅಲ್ಲಿ ಅಡ್ಮಿಟ್ ಆಗ್ಬೋದು 6 ಟೈಮ್ ಅಲ್ಲಿ. ಈ ಪೋರ್ಟಲ್ ಓಪನ್ ಆಗಿದೆ, ಅವರಿಗೆ ಮುಗಿಸ್ತಾ ಇದ್ದಾಗಲೇ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಹೌದು, ಎಲ್ಲವೂ ಕೂಡ ಉಚಿತ. ಹೌದು, ಎಲ್ಲವೂ ಉಚಿತ, ಯಾವುದಕ್ಕೂ ಫೀಸ್ ಕಟ್ಟಬೇಕು ಅಂತಿಲ್ಲ. ಹೌದು, ರಜಾ ಅಪ್ಲೈ ಮಾಡೋಕ್ಕೂ ಬೇಕಾಗಬೇಕು ಅಂತಿಲ್ಲ. ಯು ಜಿ ಸಿ ಅಪ್ರೂವ್ಡ್ ಸರ್ಟಿಫಿಕೇಟ್, ಅವರಿಗೆ CES ಕೆರಿಯರ್ ಅಡ್ವಾನ್ಸ್ ಸ್ಕೀಮ್ ಅಂತ, ಅವ್ರ ಪ್ರಮೋಷನ್ಸ್ಗೂ ಇದು ಪಾಯಿಂಟ್ಸ್ ಬರುತ್ತೆ. NAP ಎಲ್ಲ ಪಾಯಿಂಟ್ ಬೇಸ್ಡ್ ಇರೋದ್ರಿಂದ ಇದೊಂದು ಪಾಯಿಂಟ್ಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ ಹಾಗಿದ್ರೆ. ಹಾಗೇನೆ HRDC ಇಂದಾನೆ ಇದು ಅನುಮೋದನೆ ಆಗಿರೋದ್ರಿಂದ ಅವರ ಕರಿಯರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. July 9 ಕೊನೆಯ ದಿನ. ಈ July 9 ಒಳಗಡೆಗೆ ಪದವಿ ತರಗತಿಗಳಿಗೆ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. UGC ಅಂದರೆ ಕಾಲೇಜ್ ಲೆಕ್ಚರರ್ಸ್ಗಳಿಗೆ 24/7 ಯಾವಾಗ ಬೇಕಿದ್ರೂ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಫ್ರೀ ಕೋರ್ಸ್ ಮಾನ್ಯತೆ ಪಡೆದ 30 ಹೆಚ್ಚು ಜನರು ಓದ್ತಾ ಇರತಕ್ಕಂಥ ಒಂದು ಯೂನಿವರ್ಸಿಟಿ ನಮ್ಮ ಇಂಡಿಯಾದ ಇಗ್ನೋ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್? ಈಗ ರೀಜನಲ್ ಸೆಂಟರ್ ಅಲ್ಲಿ ನಮ್ಮ RC ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಲ್ಯಾಂಡ್ ನಂಬರ್ ಇದೆ, 08020290 6072727272. ಆಮೇಲೆ ಒಂದು ವಾಟ್ಸ್ಆಪ್ ನಂಬರ್ ಇದೆ, ಅದರಲ್ಲಿ ಮೆಸೇಜಸ್ ಮಾತ್ರ ಮಾಡಬೇಕಾಗತ್ತೆ. 9449337272. ಆಮೇಲೆ ಒಂದು ಇಮೇಲ್ ಐ ಡಿ ಇದೆ, RCBangalore@IGNOU.ac.in. RCBangalore@IGNOU.ac.in ಇಲ್ಲಿ ಇಮೇಲ್ ಕೂಡ ಮಾಡಬಹುದು, ಇಲ್ಲ ವಾಟ್ಸ್ಆಪ್ ನಲ್ಲಿ 9449337272 ಇಲ್ಲಿ ವಾಟ್ಸ್ಆಪ್ ಮಾಡಿ. ನಮ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದು ಮುಂದಿನ ಇನ್ಫಾರ್ಮೇಶನ್ ಅನ್ನು ಅವರೇ ಕೊಡ್ತಾರೆ. ಯಾರಾದ್ರೂ ಬೇಕಾದ್ರೆ ಬರಬಹುದು. ಈಗ ಶಾಂತಿನಗರದಲ್ಲಿ BTS ಬಸ್ ಡಿಪೋ ರೋಡ್ ಅಲ್ಲಿ ನಾವಿದ್ದೀವಿ. ನಿಮ್ಮ ಇಗ್ನೋ ಸೆಂಟರ್? ಇಗ್ನೋ ಸೆಂಟರ್ ರೀಜನಲ್ ಸೆಂಟರ್ ಬೆಂಗಳೂರು, ಬೆಂಗಳೂರಲ್ಲಿ ಇದೆ. ಬೆಂಗಳೂರಿನಲ್ಲಿದೆ. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಾದ್ರೂ ಬರ್ಬೋದು, ಇಲ್ಲ ಇಗ್ನೋದಕ್ಕೆ ವೆಬ್ಸೈಟ್ಗೆ ಹೋಗಿ ಯಾವ್ಯಾವ ಕೋರ್ಸ್ ಸಿಗುತ್ತೆ, ಏನೇನು ಫೆಸಿಲಿಟಿ ಇದೆ ಅಂತ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. 9 ಕೊನೆಯ ದಿನ ಆಗಿರೋದ್ರಿಂದ ಇಗ್ನೋ ಪದವಿಗೆ ದಾಖಲಾತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ. ನಮಸ್ಕಾರ ಸರ್, ಅವಕಾಶ ಕೊಟ್ಟಿದ್ದೀವಿ ಅಲಿಂಡ ರೆಡಿಗೆ, ನನ್ನ ಧನ್ಯವಾದಗಳು. ಇದುವರೆಗೂ
ಇಗ್ನೋದಲ್ಲಿ ಪದವಿ ಕೋರ್ಸ್ ಹಾಗೂ ಇತರ ಸರ್ಟಿಫಿಕೇಟ್ ಕೋರ್ಸ್ ಕಲಿಯಲು ಇರುವ ಅವಕಾಶಗಳು. ಈ ಕುರಿತು ಇಗ್ನೋದ ಸೀನಿಯರ್ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಸ್ ರಾಧಾ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ